सारे घर ने साने रे ने घर मगा पमदा मगरे रे ग पमदा रे सारे मगरे सनी घर सनी रे सनी सदाने पर मवा नीदा मापदा सा। स्नेहितरे नमस्कार, नानु निम्म प्रीतिय संगीता कट्टी कुलकर्णी। ಈ ಆಲಾಪ್ ಸಂಚಾರ ಈ ಸ್ಟೈಲ್ನಲ್ಲಿ ಮಾಡಿದ ತಕ್ಷಣ ತಲೆಗೆ ಅಂದರೆ ನಮ್ಮ ಕ್ಲಾಸಿಕಲ್ ಆಲಾಪ್ ಮಾಡುವಾಗ ಠುಮರಿ ಆಲಾಪ್ ಈ ಥರ ಬರುತ್ತೆ, ಠುಮರಿ ಇದು ಯಾವುದಾದ್ರು ಆಲಾಪ್ ಮಾಡಬೇಕು ಅಂದ ತಕ್ಷಣ ತಕ್ಷಣ ನಮ್ಮ ಸ್ಮೃತಿಗೆ ಬರೋದು, ನನಗೆ ನೆನಪು ಬರೋದು ಒಂದೇ ಒಂದು ಹಾಡು. ಅಂದರೆ ಆ ಹಾಡು ಇವತ್ತಿಂದಲ್ಲ, ನೆನ್ನೆದಲ್ಲ, ನೆನ್ನೆದು ಹೌದು, ಇವತ್ತಿಂದು ಹೌದು, ನಾಳೆದು ಹೌದು, ಅಂದರೆ ನಿತ್ಯ ನಿರಂತರ ಪಾಠ ಆಗೋಯ್ತು ಈ ಹಾಡು. ಆ ಹಾಡು ಅದಕ್ಕೆ ಲಿಂಕ್ ಆದಂಥ ನೆನಪುಗಳು, ಅದು ಯಾವ ಸಿನಿಮಾದ ಹಾಡು ಇವೆಲ್ಲ ನ್ಯಾಪ್ಸ್ಕೊಂಡ್ರೆ ನ್ಯಾಪ್ಸ್ಕೊಳ್ಳೋದು ಬೇಕೇ ಆಗಿಲ್ಲ. ಇಟ್ಸ್ ಅ ಪ್ರೊಫೌಂಡ್ ಪರ್ಮನೆಂಟ್ ಮೆಮರಿ ಇನ್ ಸಂಗೀತಾ ಕಟ್ಟಿ ಕುಲಕರ್ಣಿಸ್ ಲೈಫ್. ಅಮೇರಿಕಾ ಅಮೇರಿಕಾ ಈ ಚಿತ್ರವನ್ನು ಯಾರು ಮರೀಲಿಕ್ಕೆ ಸಾಧ್ಯನಾ? ಆ ಚಿತ್ರದಲ್ಲಿ ಬರ್ತಕ್ಕಂಥ ಪಾತ್ರಗಳು, ಚಿತ್ರಕಥೆ, ಆಮೇಲೆ ಆ ಸ್ಕ್ರೀನ್ ಪ್ಲೇ, ಆ ಡಿರೆಕ್ಷನ್, ಅಬ್ಬಾ ಆ ಡೈಲಾಗ್ಸ್, ಆಮೇಲೆ ಒಬ್ಬೊಬ್ಬ ಪಾತ್ರದ್ದು ಒಂದು ಅಭಿನಯ ಅಂತ ಹೇಳಲ್ಲ, ದೇ ಹ್ಯಾವ್ ಲಿವ್ಡ್ ದೇರ್ ಕ್ಯಾರೆಕ್ಟರ್ಸ್. ಆ ಕ್ಯಾರೆಕ್ಟ್ರೇ ಅವರಾಗ್ಬಿಟ್ಟಿದ್ದಾರೆ ಪ್ರತಿಯೊಬ್ಬರು. ಅದು ಒಬ್ಬ ಪೋಷಕ ಪಾತ್ರನೇ ಇರ್ಬೋದು, ನಾಯಕ ನಟಿಯ ನಾಯಕನ ಪಾತ್ರನೇ ಇರ್ಬೋದು, ಅಥವಾ ಪೋಷಕ ನಟರ ಪಾತ್ರ ಇರ್ಬೋದು, ಅಥವಾ ಒಂದು ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರ ಇರ್ಬೋದು, ಪ್ರತಿಯೊಂದು. ಆಮೇಲೆ ಹಾಡುಗಳು, ಮನಮೂರ್ತಿಯವರ ಒಂದು ಸಂಗೀತ ನಿರ್ದೇಶನ, ಒಂದಕ್ಕಿಂತ ಒಂದು ಹಾಡುಗಳು ತುಂಬಾ ಒಂಥರ ಅಪ್ಯಾಯಮಾನ, ಅಂದರೆ ದೇ ವೆರ್ ಮೇಡ್ ಟು ದ ಸೀನ್. ಈ ಒಂದು ಹಾಡು ಮಾತ್ರ ಬರೀ ಒಂದು ಸೀನ್ಗಷ್ಟೇ ಅಲ್ಲ, ಆ ಚಿತ್ರಕಥೆಗೆ ಹೇಳಿ ಮಾಡಿಸಿದಂಥ ಹಾಡಾಗಿತ್ತು. ಬಟ್ ಈ ಹಾಡು ಈ ಚಿತ್ರಕ್ಕೋಸ್ಕರ ಬರೆದು ರಚನೆ ಮಾಡಿದಂಥ ಹಾಡಲ್ಲ ಇದು. ಈ ಹಾಡು ಡಾಕ್ಟರ್ ಗೋಪಾಲಕೃಷ್ಣ ಅಡಿಗರು ಬರೆದಂಥ, ಆ ಕಾಲದಲ್ಲಿ ಬರೆದು ಒಂದು ಭಾವಗೀತೆಯಾಗಿ ತುಂಬ ಪಾಪ್ಯುಲರ್ ಆದಂಥ ಹಾಡು. ಆ ಭಾವಗೀತೆಯನ್ನು ಒಂದು ಯಾವುದೋ ಭಾವಗೀತೆಯನ್ನು ಚಿತ್ರಕ್ಕೆ ಮತ್ತೆ ಮತ್ತೊಂದು ನೂತನವಾದ ಹಾಡನ್ನು ಅಂಥೇಳಿ ಕನ್ಸಿಡರ್ ಮಾಡಿ ಸಿನಿಮಾಗೆ ರಿಲೀಸ್ ಮಾಡೋದೇನಿದೆಯಲ್ಲ, ಅದು ಬಹಳ ಚಾಲೆಂಜಿಂಗ್. ಯಾಕೆಂದರೆ ಅದು ತುಂಬ ಜನಪ್ರಿಯವಾದಂಥ, ಈಗ ಎಷ್ಟೋ ನೂರಾರು ಭಾವಗೀತೆಗಳಿದ್ವೆ, ಅದರಲ್ಲಿ ಒಂದು 20-30 ದ ಪಾಪ್ಯುಲರ್ ಭಾವಗೀತೆಗಳಿದ್ದಾವೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ಸೊ ಅಂಥ ಒಂದು ಪಾಪ್ಯುಲಾರಿಟಿ ಚಾರ್ಟ್ ಬಸ್ಟರ್ ಭಾವಗೀತೆಯನ್ನು ತಗೊಂಡು ಒಂದು ಚಿತ್ರಕ್ಕೆ ತಗೊಳ್ಳೋ ಒಂದು ಸಾಹಸ ಮಾಡಿದ್ದು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ನಿಜಕ್ಕೂ ಹ್ಯಾಟ್ಸ್ ಆಫ್ ಟು ನಾಗತಿಹಳ್ಳಿ ಸರ್. ಚಿತ್ರ ಮಾಡೋದಷ್ಟೇ ಅಲ್ಲ, ಆ ಚಿತ್ರಕ್ಕೆ ಯಾವ ಹಾಡಾಗಬೇಕು, ಈ ಹಾಡು ಎಸ್ಪೆಷಲಿ ಚಿತ್ರಕ್ಕೆ ಬೇಕೇ ಬೇಕು ಅಂತ ಈ ಹಾಡನ್ನು ಅವರು ತಗೊಂಡ್ರು. ಇನ್ನು ಮಾನಮೂರ್ತಿ ಸರ್ ಅವರು ಅದನ್ನು ಆಲ್ರೆಡಿ ಅದು ಮೈಸೂರು ಅನಂತ ಸ್ವಾಮಿಯವರ ಒಂದು ರಾಗ ಸಂಯೋಜನೆಯಲ್ಲಿ ಬಹಳ ಪಾಪ್ಯುಲರ್ ಆಗಿಬಿಟ್ಟಿದೆ. ಆ ಹಾಡನ್ನು ಮತ್ತೊಂದು ಟ್ಯೂನ್ಗೆ ಅಳವಡಿಸ್ಕೊಳ್ಳೋದು ಇಟ್ ವಾಸ್ ಅನದರ್ ಬಿಗ್ ಚಾಲೆಂಜ್, ವಿಚ್ ಮಾನಮೂರ್ತಿ ಜಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅದು ಹೇಳಿದ್ನಲ್ಲ, ನೆನ್ನೆ ಇವತ್ತು ನಾಳೆ ಯಾವ ಎಂದಿಗೂ ಎಂದೆಂದಿಗೂ ಉಳಿಯುವಂಥ ಹಾಡುಗಳು. ಅದಕ್ಕೆ ಇವತ್ತು 25 ವರ್ಷದ ನಂತರ ಆ ಹಾಡಿನ ಬಗ್ಗೆ, ಆ ಚಿತ್ರದ ಬಗ್ಗೆ ನಾವು ಮಾತಾಡೋಕ್ಕೆ ನಿಮ್ಮ ಮುಂದೆ ಕೂತಿದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಫಸ್ಟ್ ಆಫ್ ಆಲ್, ಇಷ್ಟೆಲ್ಲ ಪೀಠಕ್ಕೆ ಹೇಳಿದ್ಮೇಲೆ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ, ನಮ್ಮ ಇಡೀ ಕಲಾವಿದರ ಬಳಗದ ಅಂದರೆ ಸಂಗೀತಗಾರರ ತಂಡದ ಮ್ಯೂಸಿಷಿಯನ್ಸ್ ತಂಡದ ಬಳಗದ ಪರವಾಗಿ ನಾನು ನಾಗತಿಹಳ್ಳಿ ಜಿ ಹಾಗೂ ಅವರ ಇಡೀ ಸಿಬ್ಬಂದಿಗೆ ಅಮೇರಿಕಾ ಚಿತ್ರದ ಪ್ರತಿಯೊಂದು ಅಂದರೆ ಅದೇ ಏನು ಹೇಳ್ತಾರೆ ಅಮೇರಿಕಾ ಚಿತ್ರದೊಂದು ಫ್ಯಾಮಿಲಿ ಏನಿದೆ ಅದರಲ್ಲಿ ನಾವು ಬಂದ್ವಿ ಅದಕ್ಕೆ ನಾನು ಅಭಿನಂದಿಸ್ತಾ ಇದ್ದೇನೆ ಫಾರ್ ಕಂಪ್ಲೀಟಿಂಗ್ 25 ಇಯರ್ಸ್. ನನಗನ್ಸುತ್ತೆ ತಿರ್ಗಾ ಇವತ್ತು ರೀರಿಲೀಸ್ ಮಾಡಿದರೆ ಮತ್ತೆ ಆರಾಮಾಗಿ ಸಿಲ್ವರ್ ಜುಬ್ಲಿ ಓಡುತ್ತೆ ಈ ಸಿನಿಮಾ. ಇವತ್ತು ಅಂಥ ಸಿನಿಮಾಗಳು ಬೇಕು ನಮಗೆ. ಸೊ ನಗತಿಹಳ್ಳಿ ಸರ್, ಪ್ಲೀಸ್ ಅದ್ರ ಬಗ್ಗೆ ಒಂದು ಥಾಟ್ ಕೊಡಿ, ರೀರಿಲೀಸ್ ಮಾಡಿ. ಈಗ ಎಷ್ಟೋ ಹಿಂದಿ ಸಿನಿಮಾಗಳು ಬಾಲಿವುಡ್ಡಲ್ಲಿ 20 ವರ್ಷದ ನಂತರ 30 ವರ್ಷದ ನಂತರ ಮತ್ತೆ ಥಿಯೇಟ್ರಿಗೆ ತರ್ತಾ ಇದಾರಲ್ಲ, ಯಾಕೆ ಅಮೆರಿಕಾ ತರಬಾರ್ದು? ಖಂಡಿತ ತರಬೇಕು. ಏಕೆಂದರೆ ಇವತ್ತಿನ ಜನ್ರೇಷನ್ ಈ ಚಿತ್ರವನ್ನು ಚಿಕ್ಕ ಸ್ಕ್ರೀನ್ ಮೇಲೆ ಮನೆಯಲ್ಲಿ ಟಿ ವಿನಲ್ಲಿ ಹಾಕ್ಕೊಂಡು ನೋಡೋದಕ್ಕಿಂತ ದೊಡ್ಡ ಸ್ಕ್ರೀನ್ ಮೇಲೆ ಅದರ ಅನುಭವ ತಗೋಬೇಕು ಅಂತ. ಯಾಕೆಂದರೆ ಈ ಹಾಡಿನ ಧ್ವನಿಮುದ್ರಣಕ್ಕೆ ನನಗೆ ಆಹ್ವಾನ ಬಂದಾಗ ನಾನು ಮುಂಬೈಯಲ್ಲಿ ನಮ್ಮ ಗುರುಕುಲದಲ್ಲಿ, ಇಲ್ಲಿ ನೋಡ್ತಾ ಇದ್ದೀರಾ ಗಾನ ಸರಸ್ವತಿ ಕಿಶೋರಿ ಅಮೋಣ್ಕರ್ ಅವರ ಮನೆಯಲ್ಲಿ ನಾನು ಗುರುಕುಲದ ಒಂದು ಅಭ್ಯಾಸದಲ್ಲಿ ಇದ್ದೆ. ಆ ಸಂದರ್ಭಕ್ಕೆ ನಾನು ಈ ಕಡೆ ಬಂದು ಯಾವುದು ರೆಕಾರ್ಡಿಂಗ್ ಮಾಡಿದಂಥ ಒಂದು ನೆನಪು ಅನ್ನೋಕ್ಕಿಂತ ರೆಕಾರ್ಡಿಂಗ್ ಮಾಡಲಿಲ್ಲ, ಅಲ್ಲಿಂದ ನಾವು ಬಿಟ್ಟು ಇಲ್ಲಿಗೆ ಬಂದಿರಲಿಲ್ಲ. ಬಂದಿದ್ದು ಎರಡೇ ಎರಡು ಚಿತ್ರಕ್ಕೆ, ಒಂದು ನಾಗಮಂಡಲ, ಇನ್ನೊಂದು ಅಮೇರಿಕಾ ಫಸ್ಟ್ ಆಫ್ ಕೋರ್ಸ್ ಈ ಚಿತ್ರಕ್ಕೆ ನನಗೆ ಧ್ವನಿಮುದ್ರಣದ ಸಂದರ್ಭದಲ್ಲಿ ರೆಕಾರ್ಡಿಂಗ್ ಇದೆಯಮ್ಮ ಬರಬೇಕು ಸಂಗೀತ
ನನಗೆ ಶೋಭಾ ಹೇಳಿಬಿಟ್ಟಿದ್ದಾಳೆ, ಶೋಭಾ ಅಂದರೆ ಮಿಸಸ್ ನಾಗತಿಹಳ್ಳಿ, ಶೋಭಾ ಹೇಳಿಬಿಟ್ಟಿದ್ದಾಳೆ ಸಂಗೀತ ಹಾಡಲೇಬೇಕು ಈ ಚಿತ್ರಕ್ಕೆ ಅಂತ. ಅದು ಹೆಂಗೆ ಮಾಡ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ, ಬರಬೇಕು. ನಾನಿದ್ದೀನಿ ಬಾಂಬೆಲಿ, ನಮ್ಮ ಗುರುಗಳ ಹತ್ರ ಪರ್ಮಿಷನ್ ಕೇಳಿ ಬರಬೇಕು. ಆವಾಗ ಏನೋ ಧೈರ್ಯ ಮಾಡಿ ಹೇಳಿದೆ, ಯಾಕೆಂದರೆ ಅಷ್ಟು ವರ್ಷ ಗ್ಯಾಪ್ ಆಗಿ ಹೋಗಿತ್ತು, ಯಾವ ಸಿನಿಮಾಗೆ ನಾನು ಹಾಡಿದ ಒಂದು ಆ ಒಂದು ರೆಕಾರ್ಡಲ್ಲಿ ಇರಲಿಲ್ಲ. 91ನಲ್ಲಿ ಹಾಡಿದ್ಮೇಲೆ 92ನಲ್ಲಿ ಗುರುಗಳು ಸಿಕ್ಕರು ಅಂತ ಹೊರಟು 92ಲೇ ಹೊರಟುಬಿಟ್ಟಿದ್ದೆ ನಾನು. ಸೊ ಇದು 96 ಅನ್ಕೋತೀನಿ, 1996ನಲ್ಲಿ ಧ್ವನಿ ಮುದ್ರಣ ಸಂದರ್ಭದ್ದು, 96-97. ಆವಾಗ ಏನೋ ನಮ್ಮ ಗುರುಗಳ ಹತ್ರ ಒಂದು ಪರ್ಮಿಷನ್ ತೊಗೊಂಡು ಆಯಿತು ಹೋಗಿ ಬಾ ಅಂದರು. ಸೀದಾ ಫ್ಲೈಟ್ ಹತ್ತಿ ಬಂದು ಇಳಿದೆ. ಬಂದ ತಕ್ಷಣ ಸ್ಟುಡಿಯೋಗೆ ಹೋಗಿ, ಆ ಸ್ಟುಡಿಯೋ ಒಂದು ಬಾಣಸವಾಡಿ ಆ ಕಡೆ ಏರಿಯಾದಲ್ಲಿ ಯಾವುದೋ ಒಂದು ಸ್ಟುಡಿಯೋ ಅಲ್ಲಿ, ಮೋಸ್ಟ್ಲಿ ನನಗನ್ಸುತ್ತೆ ಆಗಸ್ಟಿನ್ ಅಂತ ವಯೋಲಿನಿಸ್ಟ್ ಇದ್ದಾರೆ ಅವರಿಗೆ ಇಟ್ ಬಿಲಾಂಗ್ಸ್ ಟು ಹಿಸ್ ಸ್ಟುಡಿಯೋ ಅನಿಸುತ್ತೆ. ಸೊ ಅವರ ಒಂದು ಸ್ಟುಡಿಯೋನಲ್ಲಿ ಈ ಹಾಡಿನ ರೆಕಾರ್ಡಿಂಗ್ ನಡೀತಾ ಇತ್ತು. ಮನಮೂರ್ತಿ ಸರ್ ಇದ್ರು, ಎಲ್ಲ ನಾಗತಿಹಳ್ಳಿಯವರು ಬಂದರು. ಕಡೆಗೆ ಈ ಹಾಡನ್ನು ಹಾಡಬೇಕು, ತುಂಬ ಒಳ್ಳೆ ಹಾಡಿದೆ ಸಂಗೀತ, ಅದು ನೀನೇ ಹಾಡಬೇಕು, ನಿನ್ನ ಜೊತೆಗೆ ರಾಜು ಅನಂತ ಸ್ವಾಮಿ ಹಾಡ್ತಾ ಇದ್ದಾನೆ, ಅವನು ಬರ್ತಾನೆ. ಭಾರಿ ಖುಷಿ ಆಗೋಯ್ತು, ಎಷ್ಟೋ ದಿವಸ ಆಗೋಗಿತ್ತು ರಾಜುನ ನೋಡಿದೆ. ಸೊ ರಾಜು ಬಂದ, ಈ ಹಾಡು ಕೇಳಿದೆ, ಅರೆ ಯಾವ ಮೋಹನ ಮುರಳಿ ಸಾಹಿತ್ಯ ನೋಡಿದ ತಕ್ಷಣ ಅಡಿಗರ್ದು ಯಾವ ಮೋಹನ್ ಮುರಳಿ, ನಾನು ಅಂದ್ಕೊಂಡೆ ಓ ಭಾವಗೀತೆನೆ ತಿರ್ಗಾ ಸಿನಿಮಾ, ನೂ ಇಟ್ಸ್ ಅ ಡಿಫ್ರೆಂಟ್ ಟು ಟ್ಯೂನ್. ಆಮೇಲೆ ಈ ಹಾಡು ಕೇಳಿದ ತಕ್ಷಣ ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಎಂಥ ಒಳ್ಳೆ ಟ್ಯೂನು, ಆಮೇಲೆ ಭಾರಿ ಖುಷಿಯಾಯಿತು. ಆಮೇಲೆ ಅಬ್ಬ ಎಷ್ಟು ಒಳ್ಳೆ ಹಾಡನ್ನು ದೇವರೇ, ನಂಗೆ ಇಂಥ ಒಂದು ಒಳ್ಳೆ ಹಾಡನ್ನು ಮೆಲಡಿಯನ್ನು ಹಾಡೋ ಅವಕಾಶ ಆಗ್ತಾಯಿದ್ದಿಲ್ಲ. ನಾನು ಫಸ್ಟ್ ದೇವರಿಗೆ ನೆನೆಸ್ಕೊಂಡೆ, ದೇವ್ರಿಗೆ ಥ್ಯಾಂಕ್ಸ್ ಹೇಳಿದೆ, ನಮ್ಮ ಗುರು ಹಿರಿಯರಿಗೆ ಥ್ಯಾಂಕ್ಸ್ ಹೇಳಿದೆ, ಹಾಗೂ ನಾಗತಿಹಳ್ಳಿಯವರಿಗೆ ಮನಸ್ಫೂರ್ತಿಯಾಗಿ ನಾನು ಸರ್ ಯು ಹ್ಯಾವ್ ಮೇಡ್ ಮೈ ಇಯರ್. ಆ್ಯಕ್ಚುಲಿ ನನ್ನ ಕರಿಯರಲ್ಲಿ ಬಹುಶಃ ನನಗನ್ಸುತ್ತೆ ಕೆಲವೇ ಹಾಡಿದಂಥ ಒಳ್ಳೆ ಹಾಡುಗಳಲ್ಲಿ ಇದು ಮೋಸ್ಟ್ಲಿ ಎದ್ದು ನಿಲ್ಲುತ್ತೆ ಅಂತ. ಅದು ಹಾಗೆ ಆಯಿತು. ರಾಜು ಕೂಡ ಬಹಳ ಅದ್ಭುತವಾಗಿ ತಕ್ಷಣ ಒಂದು ಸ್ವಲ್ಪ ರೆಕಾರ್ಡಿಂಗ್ ಟೈಮಲ್ಲಿ ಕಿಶೋರ್ ಕುಮಾರ್ ಥರ ಸೀರಿಯಸ್ ಆಗಿ ನಿಂತ್ಕೊಳ್ತಿರ್ಲಿಲ್ಲ, ಸೀರಿಯಸ್ಸಾಗಿ ಹಾಡ್ತಾ ಇರಲಿಲ್ಲ. ಕಟ್ ಕುಲ್ಕರ್ಣಿ ಕಟ್ ಕುಲ್ಕರ್ಣಿ ಅಂತ ಅಂದರೆ ಅದು ಅವಾಗ ನಾನಿನ್ನೂ ಕುಲ್ಕರ್ಣಿ ಆಗಿರಲಿಲ್ಲ, ಮುಂದಿಂದ ಅದು ಹೇಳ್ತಾ ಇದ್ದೀನಿ. ಸೊ ಆ ಥರ ಜೋಕ್ಸ್ ಮಾಡೋನು ಅವತ್ತು ಕೂಡ. ಇಂಥ ಸೀರಿಯಸ್ ಹಾಡಿನಲ್ಲಿ ಕೂಡ ಅವನು ಏನಮ್ಮ ಗಾನ ವಿಚಾರದೆ ಏನೋ ಹೇಳ್ದ ಹೇಳ್ಬಿಟ್ಟು, ಆಮೇಲೆ ಏನಿದ್ರಲ್ಲ ಸ್ವರ ಗಿರ ಎಲ್ಲ ಹಾಕ್ಬಿಡ್ತೀಯ ಮತ್ತೆ, ನೀನು ಹೇಳಿದರೆ ಹಾಕ್ತೀನಪ್ಪ ಇಲ್ಲ ಇಲ್ಲ ಅಂತ. ಈ ಥರ ಒಂಥರ ತುಂಬ ಲೈಟರ್ ಮೊಮೆಂಟಲ್ಲಿ ನಾವು ಇದನ್ನು ರೆಕಾರ್ಡ್ ಮಾಡಿದ್ವಿ, ಇಂಥ ಸೀರಿಯಸ್ ಹಾಡನ್ನ. ಆದರೆ ಅವನು ಭಾಳ ಅದ್ಭುತವಾಗಿ ಹಾಡೋನು. ಯಾವ ಯಾವ ಅಂತ ಇದ್ದ ಅವನು, ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ, ಅದೊಂಥರ ಸುಗಮ ಸಂಗೀತ ಸರ್, ದುರತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ನಿನ್ನ ಮಣ್ಣಿನ ಕಣ್ಣನು. ಈ ಥರ ಎಲ್ಲ ಕೆಲವು ಸಂಚಾರಗಳು ಬರುತ್ತೆ ಆ ಹಾಡಲ್ಲಿ. ತುಂಬ ಹಾಡಿಗೆ ನಾವು ಖುಷಿಯಿಂದ ಹಾಡನ್ನು ಪ್ರೀತಿಯಿಂದ ಹಾಡಿದ್ವಿ. ಸಾಹಿತ್ಯನೂ ಹಾಗೆ, ಮೆಲೋಡಿನೂ ಅಷ್ಟೇ ಚೆನ್ನಾಗಿತ್ತು. ಬಹಳ ಖುಷಿ ಖುಷಿಯಾಗಿ ಹಾಡನ್ನು ಹಾಡಿದ್ವಿ. ಆದರೆ ಅದು ಚಿತ್ರಕ್ಕೆ ಬಂದು ಆ ಹಾಡಿಬಿಟ್ಟು ನಾನು ಮತ್ತೆ ವಾಪಸ್ ಹೊರಟೋದೆ ಬಾಂಬೆ. ಮುಂದೊಂದು ಕೆಲವು ತಿಂಗಳುಗಳಾದಮೇಲೆ ಒಂದು ದಿವಸ ನನ್ನ ಫ್ರೆಂಡ್ ಸೀಮಾ ಅಂತ ಇದ್ದಾಳೆ ಬೆಂಗಳೂರಲ್ಲಿ, ಅವಳು ಫೋನ್ ಬಂತು. ಆವಾಗ ಮೊಬೈಲ್ ಇರಲಿಲ್ಲ, ನಮ್ಮ ಗುರುಗಳ ಮನೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಬೇಕಿತ್ತು. ಅವ್ರು ನಮ್ಮಪ್ಪ ಅಮ್ಮಂಗೆ ಫೋನ್ ಮಾಡಿ ಆ ಲ್ಯಾಂಡ್ಲೈನ್ ಫೋನ್ ನಂಬರ್ ತೊಗೊಂಡು ಆ ಫೋನ್ ಮಾಡಿದಾಗ, ಅರೆ ಸಂಗೀತಾ ಸಂಗೀತಾ ತೀರ ಫೋನೇ ಅಂತಂದರು ನಮ್ಮ ಗುರು. ಸ್ವಲ್ಪ ಗಾಬರಿ ಆಯ್ತು, ಯಾಕಂದರೆ ನಮಗೆ ಫೋನ್ ಗಿನ್ ಬರ್ತಿರಲಿಲ್ಲ. ಸ್ವಲ್ಪ ಗಾಬರಿಯಲ್ಲೇ ಫೋನ್ ಎತ್ಕೊಂಡೆ, ಸೀಮಾ ಫೋನ್ ಮಾಡು, ಸಂಗೀತಾ ಮ್ಯಾ ಸೀಮಾ ಬೋಲ್ ರೀ, ಹಾಂ ಬೋಲ್ ಬೋಲ್, ಸಂಗೀತಾ ಎಲ್ಲಿದೆಯೇ ನಮಗೆ, ಇಲ್ಲೇ ನೀನೇ ಫೋನ್ ಮಾಡಿದ್ದೀನಿ ನಮ್ಮ ಗುರುಗಳ ಮೇಲೆ, ಅದು ಗೊತ್ತು ನೀನು ಈಗ ತಕ್ಷಣ ಬೆಂಗಳೂರಿಗೆ ಬಂದು ಒಂದು ಸಿನಿಮಾ ನೋಡಬೇಕು ಅಂದು. ಹಾಂ ಏನು ಏನು ಅದರದ್ದು ಐಡಿಯಾನೇ ಇಲ್ಲ, ಸಡನ್ನಾಗಿ ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ತಕ್ಷಣ ಬೆಂಗಳೂರಿಗೆ ಬಾ ಒಂದು ಸಿನಿಮಾ ನೋಡಬೇಕು ಅಂತಿದ್ದಾಳೆ. ನನಗೆ ಕನಸಲ್ಲೂ ಇಲ್ಲ, ಅದು ಎಂಥ ಚೆನ್ನಾಗಿ ಹಾಡಿದೆಯಮ್ಮ ತಾಯಿ, ಅದು ಏನು ಸಿನಿಮಾ ನಮ್ಮ, ನನಗನ್ಸುತ್ತೆ ಆ ಸಿನಿಮಾದಲ್ಲಿ ಈ ಹಾಡು ಆ ಸಿನಿಮಾಗೋಸ್ಕರನೇ ಮಾಡಿದೆ, ಆ ಸಿನಿಮಾ ಈಗ ಹಾಡಿಗೋಸ್ಕರ ಮಾಡಿದೆ ಅಂತ ಅನಿಸ್ತಾ ಇದೆ. ಅಂದರೆ ಎಷ್ಟು ಅದು ಒಂದಕ್ಕೊಂದು ಬ್ಲೆಂಡ್ ಆಗಿದೆ ಅಂತಂದರೆ,
ಆ ಹಾಡನ್ನು ಮರೆಯಕ್ಕಾಗಲ್ಲ, ಆ ಸಿಚುಯೇಷನ್ನ ಮರೆಯಕ್ಕಾಗಲ್ಲ, ಸಿನಿಮಾ ಮರೆಯಕ್ಕಾಗಲ್ಲ ಅಂತ ಇಮ್ಮಿಡಿಯೇಟ್ ಅವತ್ತೇ ಫಸ್ಟ್ ಡೇ ಸೆಕೆಂಡ್ ಶೋ ನೋಡಿಬಿಟ್ಟು ಆ ರಿಸಲ್ಟ್ ನನಗೆ ಸೀಮಾ ಹೇಳಿದ್ರು. ಸೊ ಇವೆಲ್ಲ ನಾನು ಮರೆಯಲಾಗದ ಒಂದು ಘಟನೆ ಇದು. ಅಂದರೆ ನಾನು ಐ ಕ್ಯಾನ್ ನೆವರ್ ಫಾರ್ಗೆಟ್ ದಿಸ್ ಇನ್ಸಿಡೆಂಟ್. ಆಮೇಲೆ ನನಗೆ ಶುರು ಆಯ್ತು, ಅಯ್ಯೋ ನಾನು ಇಲ್ಲಿಂದ ಯಾವಾಗ ಹೋಗಿ ಆ ಸಿನಿಮಾ ನೋಡಬೇಕು ಅಂತ. ಮುಂದೊಂದು ದಿನ ಅನುಕೂಲ ಆದಾಗ ಧಾರವಾಡಕ್ಕೆ ಬಂದಾಗ ವಾಪಸ್ ಬೆಂಗಳೂರಿಗೆ ಬಂದು ಮತ್ತೆ ಆ ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡಿದಾಗ ಈ ಹಾಡು ಬಿಟ್ಸಲ್ಲಿ ಸಿನಿಮಾದಲ್ಲಿ ಬರುತ್ತೆ. ಅಕ್ಷಯ್ ಆನಂದ್ ಅಮೆರಿಕಾ ಹೋಗುವಾಗ ಬರುತ್ತೆ, ಅದಕ್ಕೂ ಮುಂಚೆ ಅವ್ರ ಮದುವೆ ಆದಾಗ ಬರುತ್ತೆ ಅನ್ಕೋತೀನಿ. ಹೂ ಹಾಂ, ಅವನು ಅಮೆರಿಕಾಗೆ ಹೋದಾಗ ಬರುತ್ತೆ, ಆಮೇಲೆ ಮದುವೆ ಆದಾಗ ಒಂದು ಚರಣ ಬರುತ್ತೆ. ಕಡೆಗೆ ನನಗೆ ತುಂಬ ಇಷ್ಟವಾದ ಚರಣ ಇದು. ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಮೊಳೆಯದಲೆಗಳ ಮೂಕ ಮರುಮರ ಇಂದು ಎಲ್ಲಿಗೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಈ ಚರಣ ಅವನು, ಬಟ್ ಇದ್ರ ಸಾಹಿತ್ಯನು ತುಂಬ ಹಿಡಿಸ್ತು ಅಂದ್ ಟ್ಯೂನ್ ಆಫ್ ಕೋರ್ಸ್. ಕೊನೆಗೆ ನಿವಶವಾಯಿತು ಪ್ರಾಣ ಹಾ ಅಂತ ಇದೆ ಒಂದು ಶಬ್ದ. ಅಲ್ಲಿ ನನಗೇನಾಗುತ್ತೆ ಹೇಳಿದ್ರು ಸಂಗೀತಮ್ಮ, ಅಲ್ಲಿ ಟ್ಯೂನ್ ಬೇಡ, ಒಂದು ಎಕ್ಸ್ಪ್ರೆಷನ್ ಕೊಡು ಅಂತ ಹೇಳಿದರು. ಸಿ, ಡೈರೆಕ್ಟರ್ಗಿರೋ ವಿಷನ್ನೇ ಬೇರೆ. ಮ್ಯೂಸಿಕ್ ಡೈರೆಕ್ಟರ್ಗೆ ಸಂಗೀತದ, ಸ್ವರದ, ಹಾಡಿನ ವಿಷನ್ ಇದ್ದರೆ, ಡೈರೆಕ್ಟರ್ ಫಾರ್ ಅ ಮೂವಿ ಹ್ಯಾಸ್ ಓವರ್ಆಲ್ ವಿಷನ್. ಅದೇ ಡೈರೆಕ್ಟರ್ ಅಂತ ಹೇಳೋದು ಅವರಿಗೆ. ಸೊ ನಾವು ಕೇಳಿಯೋರು ವಿವಶವಾಯಿತು ಪ್ರಾಣ ಹಾ, ಏನಾರು ಒಂದು ಎಕ್ಸ್ಪ್ರೆಷನ್ ಕೊಡು ಅಂತಂದರು. ಹಾ ಅದು ಬಿಟ್ಬಿಟ್ಟು ಏನಾರು ಒಂದು ಎಕ್ಸ್ಪ್ರೆಷನ್, ಅವಾಗ ಅದೇ ಹಾ ತೊಗೊಂಡು ಅಂತ ಒಂದು ಎಕ್ಸ್ಪ್ರೆಷನ್ ಕೊಟ್ಟು, ವೇಷ್ 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 ವೇಷ್, ಸೋ ಹ್ಯಾಪಿ. ವಿವಶವಾಯಿತು ಪ್ರಾಣ ನಿಟ್ಟುಸರು, ವಿವಶವಾಯಿತು ಪ್ರಾಣ ಪರವಶವು ನಿನ್ನಿ ಚೇತನ, ವಿವಶವಾಯಿತು ಪ್ರಾಣ ಪರವಶವು ನಿನ್ನಿ ಚೇತನ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಈ ಹಾಡು ಗಜಲ್ ಸ್ಟೈಲ್ನಲ್ಲಿ ಇರೋದ್ರಿಂದ ನನಗೆ ಮುಂದೆ ಏನಾಯಿತು ಅಂದರೆ, ಸಿನಿಮಾ ಟ್ರ್ಯಾಕಿಗೆ ಸೀಮಿತವಾಗಿದೆ, ಇದನ್ನು ಪ್ರತಿಯೊಂದು ಕಚೇರಿನಲ್ಲೂ ಆ್ಯಸ್ ಅ ಗಜಲ್. ಅಂದರೆ ನಾನು ಮೊದಲು ಆಲಾಪನೆ ಮಾಡ್ತಿದ್ನಲ್ಲ, ಅದಕ್ಕೆ ಇನ್ ಕಂಟಿನ್ಯೂಯೇಷನ್ ಇದೆ. ಯಾವ ಮೋಹನ ಮುರಳಿ ಕರೆಯಿತು, ರೂಪಕ್ ತಾಲದಲ್ಲಿ ತೇ ತೇನ್ನ ದೇನ್ನ ದೇನ್ನ ತೇ ತೇನ್ನ ಪದ ಸನಿ ಧ ಸನಿ ಮ ಪ ಪದ ಸನಿ ರೇ ಸ ಗ ರಿ ಮ ಗ ಪ ಮ ಗ ರಿ ಸ ಗ ರಿ ಮ ಗ ರಿ ಸನಿ ಧ ರೇ ಸ ಗ ರಿ ಸನಿ ಧ ಸನಿ ಧ ಪ ಪದ ನೀ ಧ ಪ ಪದ ಪದ ಸಾಯ. ಹೆಂಗೋ ಹಾಡಿ ನೀವು, ಸ್ವರ ಪ್ರಸ್ತಾರ ಹಾಕಿ ಆಲಾಪನೆ ಮಾಡಿ ಲೈಕಾರಿ ಮಾಡಿ ತಾಳದ ಜೊತೆಗೆ. ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಸಾಗರ ಆಲಾಪ ಮಾಡಿ, ಸಪ್ತ ಸಾಗರ ಸಪ್ತ ಸಾಗರ 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 ಸಪ್ತ ಸಾಗರ. ಹೆಂಗೋ ಹಾಡಿ, ಯು ಜಸ್ಟ್ ಎಂಜಾಯ್ ದ ಮೆಲಡಿ, ಜಸ್ಟ್ ಎಂಜಾಯ್ ದ ಸಾಹಿತ್ಯ, ಎಂಜಾಯ್ ದ ಟ್ಯೂನ್, ಎಂಜಾಯ್ ದ ಮೂವಿ. ಸೊ ಅಮೆರಿಕಾ ಅಮೆರಿಕಾ ಚಿತ್ರ, ಎಂದೂ ಮರೆಯದ ಚಿತ್ರ. ಯಾವ ಮೋಹನ ಮುರಳಿ ಕರೆಯಿತು, ಈ ಚಿತ್ರಕ್ಕೆ ಬೇರೆ ಒಂದು ಎರಡು ಒಳ್ಳೆ ಹಾಡುಗಳನ್ನೂ ಹಾಡಿದೆ ನಾನು. ಒಂದು ಬಾನಲ್ಲಿ ಓಡೋ ಮೇಘ,
ಎಲ್ಲಿ ಎಲ್ಲುಂಟು ಒಲವಿರದ ಜಾಗ ಅದು ಒಂದು ಒಳ್ಳೆ ಹಾಡು ಆಮೇಲೆ ನೂರು ಜನ್ಮಕ್ಕೂನಲ್ಲಿ ಅವ್ರಿಗೆ ಎಷ್ಟು ಇಷ್ಟ ಆಗೋಗ್ಬಿಡ್ತು ಅಂತಂದರೆ ಮನಮೂರ್ತಿ ಅವರು ಸಂಗೀತ ಇಫ್ ಯು ಡೋಂಟ್ ಮೈಂಡ್ ಇದರಲ್ಲಿ ಸ್ವಲ್ಪ ಹಮ್ಮಿಂಗ್ಸ್ ಇದೆ ಅದನ್ನು ನೀವೇನು ತಿಳ್ಕೊಳ್ಳಿಲ್ಲ ಅಂದರೆ ಹಾಡ್ತೀರಾ ಸರಿ ಯಾಕೆ ಸರ್ ಹಾಡ್ತೀನಿ ಅಲ್ಲೂ ಮ್ಯೂಸಿಕ್ ತಾನೇ ಇರೋದಲ್ವ ಸೊ ನೂರು ಜನ್ಮಕ್ಕೂ ಹಾಡಿನಲ್ಲಿ ಬರ್ತಕ್ಕಂಥ ವೋಕಲ್ಸ್ ಏನಿದೆಯಲ್ಲ ಆ ವೋಕಲ್ಸು ಫೀಮೇಲ್ ವೋಕಲ್ಸು ನಾನೇ ಹಾಡಿದ್ದು ಹಿಂದ್ಗಡೆ ಹಾಡಿದ್ದು ಅಲ್ಲಿ ನನ್ನ ಹೆಸರಿಲ್ಲ ಬಟ್ ಎಲ್ರಿಗೂ ಗೊತ್ತಿದೆ ಯೂನಿಟ್ನವ್ರಿಗೆ ಆ ಹಾಡು ಅಂದರೆ ಒರಿಜಿನಲಿ ಅಮೆರಿಕಾ ಅಮೆರಿಕಾ ಚಿತ್ರದ ಸಿ ಡಿಯಲ್ಲಿ ಆ ಹೆಸರಿತ್ತು ಬಟ್ ಈಗ ಹೊಸದಾಗಿ ನೂರ ಜನ್ಮಕ್ಕೂ ಅಂತ ಇನ್ನೂ ಮಾಡಿದ್ರಲ್ಲ ಬಟ್ ಮೈ ಆಲಾಪ್ಸ್ ವೆರ್ ರಿಟೇನ್ಡ್ ರಾಜೇಶ್ ತಿರ್ಗಾ ಹಾಡಿದ್ರು ಬಟ್ ನನ್ನ ಆಲಾಪ ಅವ್ರು ತೆಗಿಲಿ ನನ್ನ ಆಲಾಪ ಇಟ್ಕೊಂಡಿದ್ದಾರೆ ಬಟ್ ನನ್ನ ಹೆಸರು ಹೋಗಿದೆ ಇರಲಿ ನಾನು ಹಾಡಿದ್ದಂತೂ ಸುಳ್ಳಲ್ವಲ್ಲ ಸೊ ಅದು ಅದಕ್ಕೆ ರಾಜೇಶ್ ಬರಬೇಕು ಅದನ್ನು ಅವನ ಜೊತೆ ಜೊತೆ ಹೋಗುತ್ತಲ್ಲ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಳವ ಆ ಜಾಗ ಹಿಂದೆ ಏನು ಬರುತ್ತಲ್ಲ ಫೀಮೇಲ್ ವಾಯ್ಸು ಅದು ಪೂರ್ತಿ ನಂದೇ ವೋಕಲ್ಸ್ ಅದ್ರಲ್ಲಿ ನಾನೇ ಹಾಡಿದೆ ಅದನ್ನ ಸೊ ಅದನ್ನು ಹಾಡಿಸಿದ್ರು ಮನಮೂರ್ತಿ ಸರ್ ಸೊ ಇವತ್ತಿಗೂ ಹೊಸ ವರ್ಷನ್ ಆಫ್ ನೂರು ಜನ್ಮಕ್ಕೂ ಅದೇ ರಿಟೇನ್ ಆಗಿದೆ ಬಟ್ ಅದು ಯಾರೋ ಆಡಿಯೋ ಕಂಪ್ನಿಯವರು ಆಮೇಲೆ ಹಾಕಲಿಲ್ಲ ಗೊತ್ತಿರಲಿಲ್ಲ ಅನಿಸುತ್ತೆ ಪಾಪ ಅವರಿಗೆ ಹಾಕಲಿಲ್ಲ ಅವರು ದಟ್ಸ್ ಓಕೆ ಬಟ್ ಅಮೆರಿಕಾ ಅಮೆರಿಕಾದಲ್ಲಿ ಆ ಟ್ರ್ಯಾಕಲ್ಲಿ ನನ್ನ ಹೆಸರಿದೆ ಅದರಲ್ಲಿ ಸೊ ದ್ಯಾಟ್ ಆಲ್ಸೋ ಇಸ್ ಅ ವೆರಿ ವಂಡರ್ಫುಲ್ ಸಾಂಗ್ ಬಟ್ ಎಂದೂ ಮರೆಯದ ಹಾಡಿನ ಲಿಸ್ಟಿಗೆ ಅಡಿಗರ ಯಾವ ಮೋಹನ ಮುರಳಿ ಕರೆಯಿತು ಎಂದೂ ಮರೆಯದ ಚಿತ್ರದ ಲಿಸ್ಟಿಗೆ ಅಮೆರಿಕಾ ಅಮೆರಿಕಾ ಸೇರುತ್ತೆ ಸೊ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ರಜತ ಮಹೋತ್ಸವ ಅಂತಂದರೆ 25 ವಾರ ಅಲ್ಲ ಸರ್ 25 ವರ್ಷ ಓಡದಂಥ ಚಿತ್ರ 25 ವರ್ಷ ಕೂಡ ಜನಮನರ ಸ್ಮೃತಿಯಲ್ಲಿ ಇರ್ತಕ್ಕಂಥ ಚಿತ್ರ ಅಮೆರಿಕಾ ಅಮೆರಿಕಾಗೆ ನಾನು ಇಡೀ ವರ್ಲ್ಡಲ್ಲಿರುವಂಥ ಎಲ್ಲ ಅಭಿಮಾನಿಗಳಿಗೆ ನಾನು ಅಭಿನಂದಿಸ್ತೇನೆ ಈ ಚಿತ್ರವನ್ನು ನೋಡಿದ್ದಷ್ಟೇ ಅಲ್ಲ ಈ ಚಿತ್ರದ ಬಗ್ಗೆ ಪ್ರೀತಿಯನ್ನು ಇಟ್ಟಿದ್ದಕ್ಕೆ ವಿಶ್ವಾಸವನ್ನು ಇಟ್ಟಿದ್ದಕ್ಕೆ ಸೊ ಎಲ್ಲ ಅಭಿಮಾನಿಗಳಿಗೂ ನನ್ನ ನಿತ್ಯ ಚಿರನೂತನ ವಂದನೆಗಳು ಆ್ಯಂಡ್ ಇನ್ನೇನು ಹೇಳಬೇಕು ನಾಗ್ತಿ ಹೇಳಿ ಸರ್ಗೆ ಮತ್ತೊಮ್ಮೆ ಇದನ್ನು ಬಡೇ ಪರದೆಕ್ಕೆ ಯಾವ ಪರದೆಗೆ ಸಕ್ತೆ ಹಾಂ ಇನ್ನೊಂದು ಸತಿ ನೀವು ಇದನ್ನು ಮತ್ತೊಮ್ಮೆ ತೊಗೊಂಡು ಬನ್ನಿ ಇದೇ ಚಿತ್ರ ಬೇರೆ ಏನು ಬೇಡ ಇದೇ ಚಿತ್ರವನ್ನು ಇನ್ನೊಮ್ಮೆ ಪ್ರದರ್ಶನಕ್ಕೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿ ಮತ್ತು ಈಗಂತೂ ಏನು ಬೇಕಾದಷ್ಟು ನಾವು ಏನು ಹೇಳೋದೇ ಬೇಡ ಈ ಚಿತ್ರದ ಹೆಸರು ಕೇಳಿದ್ರೇ ಎಲ್ಲ ಜನ್ರೇಷನ್ನವರು ಬರ್ತಾರೆ ಈಗ ಬೇಕಾದಷ್ಟು ಮಾಧ್ಯಮಗಳಿದೆ ಸೊ ಹಾಗಾಗಿ ಇದರ ಒಂದು ಇದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ನಿಂತ್ಕೊಳ್ಳೋಣ ಅಮೆರಿಕಾ ಅಮೆರಿಕಾ ಚಿತ್ರವನ್ನು ಮತ್ತೊಮ್ಮೆ ನೀವು ರಿಲೀಸ್ ಮಾಡಿದ್ರೆ ಮತ್ತೆ ರಜತ ಮಹೋತ್ಸವ ಆಚರಿಸೋದ್ರಲ್ಲಿ ಯಾವ ಸಂದೇಹವೂ ಬೇಡ ಸೊ ಹಿಪ್ ಹಿಪ್ ಹೊರೆ ಫಾರ್ ಕಂಪ್ಲೀಟಿಂಗ್ ಸಿಲ್ವರ್ ಜುಬ್ಲಿ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತು ದೂರತೀರಕ್ಕೆ ನಿನ್ನನು ಯಾವ ಬೃಂದಾವನ